ಎಲ್ಲರಿಗೂ ನಮಸ್ಕಾರ. ಈಗ ಆಷಾಢ ಮಾಸ ಬಂದ್ಬಿಡುತ್ತಲ್ಲ, ಆಷಾಢ ಮಾಸ ಬಂದರೆ ನಮ್ಗೇನು ನೆನಪಾಗುತ್ತೆ? ಮೆಹಂದಿ ಹಾಕ್ಕೊಳ್ಳೋದು. ಇಲ್ಲಿ ನೋಡಿ, ನಾನು ಹಾಕ್ಕೊಂಡಿದ್ದೀನಿ. ಎಲ್ಲರೂ ಹಾಕ್ಕೋತಾರೆ ಮೆಹಂದಿ ಆಷಾಢ ಮಾಸದಲ್ಲಿ. ಈ ಒಂದು ತಿಂಗಳಲ್ಲಿ ಒಂದಿನ ಆದರೂ ಹಾಕ್ಕೋತಾರೆ. ನಮ್ಮ ಮನೆ ಪಕ್ಕದವರು ಅವರು ಹಾಕ್ಕೊಳ್ತಾ ಇದ್ರು, ನಾವು ಹಾಕ್ಕೋತಾ ಇದ್ವಿ. ಎದಕ್ಕೆ ಹಾಕ್ಕೊಂತಾರ ಅಂತ ಕೇಳಿದ್ರು ಅವ್ರು ನನಗೆ. ಕೇಳಿದಾಗ ಇಲ್ಲ ನಮ್ಗೆ ಗೊತ್ತಿಲ್ಲ, ಇಲ್ಲ ಎಲ್ಲರೂ ಹಾಕ್ಕೋತಾ ಇದ್ದಾರೆ, ನಾನು ಹಾಕ್ಕೋತಾ ಇದ್ದೀನಿ, ಮುಂಚೆಯಿಂದ ಹಾಕ್ಕೋತಾ ಬಂದಿದ್ದೀನಿ, ಈಗೂ ಹಚ್ಕೋತಾ ಇದ್ದೀನಿ ಅಂತ ಹೇಳಿದ್ರು. ಹೌದಾ, ನಿಮ್ಗೆ ಯಾಕೆ ಅಂತ ಗೊತ್ತಿಲ್ಲ ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂದು. ಅವಾಗ ಅವ್ರಿಗೆ ಒಬ್ರಿಗೆ ಹೇಳಿದೆ, ಮತ್ತೆ ಈ ಕಡೆ ಪಕ್ಕದ ಮನೆಯವರು, ಅವು ನಮಗ್ ಸಹಿತ ಗೊತ್ತಿಲ್ಲ ಇದು ಯಾಕೆ ಹಚ್ಕೋತೀವಿ ಏನೋ ಅನ್ನೋದು ಅಂತಂದಾಗ ನನಗೊಂದು ಯೋಚನೆ ಬಂತು. ಒಂದು ವಿಡಿಯೋನೇ ಮಾಡಿಬಿಟ್ರೆ ಎಲ್ರಿಗೂ ನೋಡ್ತಾರಲ್ಲ ಅಂತೇಳಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಚಿಕ್ಕವಳಿದ್ದಾಗ ಅಷ್ಟೇ, ಏನಾನ ಒಂದು ಮಾಡಬೇಕು ಇದು ಪದ್ಧತಿ ಆ ಥರ ಏನು ಹೇಳಿದಾಗ ಅದ್ರ ರೀಸನ್ ಏನಂತ ಕೇಳಿ ತಿಳ್ಕೊಳ್ಳೋಳು. ಆ ಥರ ತಿಳ್ಕೊಂಡಿರುವಂಥ ಕೆಲವು ವಿಷಯಗಳನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೀವು ಇದನ್ನು ಕೇಳಿ ತಿಳ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಇದನ್ನು ಶೇರ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣವಾ? ಹಿಂದೆ ಪಾರ್ವತಿ ದೇವಿ ಇರ್ತಾಳಲ್ಲ, ಅಂದರೆ ಪರ್ವತರಾಜನ ಮಗಳು ಪಾರ್ವತಿ ದೇವಿ. ಪಾರ್ವತಿ ದೇವಿ ಅಂದ್ರೆ ಆಕಿನೇ, ಗೌರಿ ದೇವಿ ಅಂದರೂ ಆಕಿನೇ. ಆಕೆ ಆಕಿನ ಗೆಳತಿಯರ ಜೊತೆಗೆ ವನದಲ್ಲಿ ಆಟ ಆಡ್ತಾ ಇರ್ತಾಳೆ. ಆಟ ಆಡ್ತಾ ಇರಬೇಕಾದ್ರೆ ಅವಳು ಪುಷ್ಪವತಿ ಆಗ್ತಾಳೆ, ಅಂದರೆ ದೊಡ್ಡವಳಾಗ್ತಾಳೆ. ದೊಡ್ಡವಳಾದಾಗ ಅವಳದು ಒಂದು ಹನಿ ನೆಲದ ಮೇಲೆ ಬೀಳುತ್ತೆ, ಅಲ್ಲಿ ಒಂದು ಗಿಡ ಉಟ್ಕೊಳ್ಳುತ್ತೆ. ಗಿಡ ಉಟ್ಕೊಂಡಾಗ ಅವ್ರ ಗೆಳತಿಯರೆಲ್ಲ ಹೋಗಿ ಅವರಪ್ಪನ ಕರ್ಕೊಂಡ್ಬರ್ತಾರೆ, ಅಂದರೆ ಪರ್ವತರಾಜನ. ಕರ್ಕೊಂಡು ಬರುವಾಗ ಅದ್ರ ಎಲೆಗಳು ಚೆನ್ನಾಗಿರ್ತಾವೆ. ಬೇಕಾದ್ರೆ ನೋಡಿ ನೀವು, ಮೆಹಂದಿ ಎಲೆಗಳು ಇಷ್ಟಿಷ್ಟೇ ಚಿಕ್ಕದಾಗಿ ಭಾಳ ಚೆಂದ ಕಾಣ್ತಾವೆ ನೋಡೋದಕ್ಕೆ. ಆ ಎಲೆಗಳು ಎಷ್ಟು ಚೆನ್ನಾಗಿದ್ದಾವಲ್ಲಂತೆ ಈ ಥರ ಹರಿತಾ ಇರ್ತಾಳೆ. ಹರಿತಾ ಇರಬೇಕಾದ್ರೆ ಕೈಯೆಲ್ಲ ಕೆಂಪಾಗಿರುತ್ತೆ. ಕೆಂಪಾದಾಗ ಅವರಪ್ಪ ಬಂದು ನೋಡ್ತಾನೆ, ಅಯ್ಯೋ ನನ್ನ ಮಗಳ ಕೈ ಹಂದಿ ಹೋಯ್ತಲ್ಲ ಅಂತ ನೋಡ್ತಾನೆ. ಅವಾಗ ಗೌರಿ ದೇವಿ ಹೇಳ್ತಾಳೆ, ಇಲ್ಲ ನನಗೇನೂ ಆಗಿಲ್ಲಪ್ಪ, ಇನ್ನೂ ನನಗೆ ಚೆನ್ನಾಗಿ ಅನಿಸ್ತಾ ಇದೆ ಅಂತ. ಅವಾಗ ನಾವು ಕೈ ನೋಡ್ತಾ ಇರಬೇಕಾದ್ರೆ ಆ ಗಿಡ ಕೇಳುತ್ತೆ, ನಾನು ಗೌರಿ ಅಂಶದಿಂದ ಹುಟ್ಟಿದ್ದೀನಲ್ಲ, ನನಗೇನಾದರೂ ಒಂದು ವಿಶೇಷತೆ ಕೊಡಿ ಅಂತ ಕೇಳ್ತದೆ. ಅವಾಗ ಹೇಳ್ತಾಳೆ, ನೀನು ನಮ್ಮ ಗೌರಿ ಅಂಶ, ಪಾರ್ವತಿ ದೇವಿ ಅಂದ್ರಕಿನೆ ಗೌರಿ ಅಂದ್ರಕಿನೆ. ಅದಕ್ಕೆ ಇದನ್ನು ತೆಲುಗಲ್ಲಿ ಗೋರೆಂಟ್ ಹಾಕು ಅಂತಾರೆ, ಅಂದರೆ ಗೌರಿ ಇಂಟಿ ಹಾಕು. ಇದು ಗೌರಿ ಅಂಶದಿಂದ ಹುಟ್ಟಿರೋದ್ರಿಂದ ಗೋರೆಂಟ್ ಹಾಕು ಅಂತ ತೆಲುಗಲ್ಲಿ ಹೇಳ್ತಾರೆ. ನಾವು ಮೆಹಂದಿ ಒಬ್ಬೊಬ್ರು ಒಂದೊಂದು ಹೆಸರಿಟ್ಟು ಈ ಗಿಡದ ಹೆಸರನ್ನು ಕರೀತಾರೆ. ಅವಾಗ ಅವ್ರು ಹೇಳ್ತಾರೆ, ಇದನ್ನು ಯಾರಾದರೂ ಹಚ್ಕೊಂಡ್ರೆ, ಈಗ ನೋಡಿ ನಾವು ಪೇಸ್ಟ್ ಮಾಡಿ ಹಚ್ಕೊತೀವಲ್ಲ, ಇಲ್ಲಿ ಗರ್ಭಾಶಯಕ್ಕೆ ಸಂಬಂಧಪಟ್ಟಂಥ ನರಗಳಿರ್ತವೆ, ಇಲ್ಲಿ ನಾವು ಹಚ್ಕೊಳ್ಳೋದ್ರಿಂದ ನಮ್ಮ ಬಾಡಿಯಲ್ಲಿರುವಂಥ ಹೀಟು ಕಡಿಮೆ ಆಗುತ್ತೆ, ಅದ್ರ ಜೊತೆಗೆ ಗರ್ಭಾಶಯದ ಏನೋ ತೊಂದರೆಗಳಿದ್ದರೂ ಕಡಿಮೆ ಆಗುತ್ತೆ, ಹಾಗಾಗಿ ಅಂಗೈಯಲ್ಲಿ ಹಚ್ಕೋಬೇಕು. ಇನ್ನೊಂದು ಏನು ಮುಖ್ಯವಾಗಿ ಅಂದರೆ ಉಗುರುಗಳಿಗೂ ಸಹಿತ ಹಚ್ಬೇಕು. ಈಗ ನೋಡಿ ಸಮ್ಮರ್ ಹೋಯ್ತು, ಇವಾಗ ಸಮ್ಮರ್ ಹೋಗಿ ಮಳೆಗಾಲ ಬಂತು. ಮಳೆಗಾಲ ಅಂದರೆ ನೀರಲ್ಲಿ ಆಡ್ತಾ ಇರ್ತೀವಿ, ಅದರ ಗಂಡ್ಮಕ್ಳಂತರೂ ನೀರಲ್ಲಿ ಕೆಲಸ ಜಾಸ್ತಿ ಮಾಡ್ತೀವಿ. ಮುಂಚೆ ಹಳ್ಳಿಗಳಲ್ಲಿರುವರಂತರೂ ಮಣ್ಣಲ್ಲಿ ಸಹಿತ ಕೆಸರಲ್ಲಿ ಕೆಲಸ ಮಾಡ್ತಾ ಇದ್ರು. ಈಗ ನಾವು ಮನೆಯಲ್ಲಿದ್ದೀವಿ ಅಂದ್ರೂ ನಾವು ನೀರಲ್ಲೇ ಕೆಲಸ ಜಾಸ್ತಿ ಅಲ್ಲ ಹೆಣ್ಮಕ್ಳು ಮಾಡೋದು. ಅವಾಗ ಉಗುರಿಗೆ ಇನ್ಫೆಕ್ಷನ್ಸ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತಂತ ಈ ಟೈಮಲ್ಲೇ. ಅದಕ್ಕಾಗಿ ನಾವು ಉಗುರಿಗೆ ಕಂಪಲ್ಸರಿ ಮೆಹಂದಿನ ಹಾಕ್ಕೋಬೇಕು, ಅಂಗೈಯಲ್ಲಿ ಮೆಹಂದಿನ ಹಚ್ಕೋಬೇಕು. ಮೆಹಂದಿ ಅಂದೀವಿ ಅಂತೇಳಿ ಹೊರಗಡೆ ಸಿಗುವಂಥ ನೀವು ಕೋನ್ ತಂದು ಹಚ್ಕೋಬಾರ್ದು. ನ್ಯಾಚುರಲ್ ಆಗಿ ಎಲೆಗಳು ಸಿಗ್ತಾವ, ಈಗ ಎಲ್ಲ ಕಡೆ ಸಿಗ್ತಾ ಇದ್ದಾವೆ, ಮಾರ್ಕೆಟಲ್ಲಿ ಸೇಲ್ ಸಹಿತ ಮಾಡ್ತಾ ಇದ್ದಾರೆ. ಈಗ ನಮ್ಮ ಹತ್ರ ಗಿಡ ಇಲ್ಲ ಅಂದರೆ ತಂದು ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡಿ ಈ ಥರ ಹಚ್ಕೊಳ್ಳೋದ್ರಿಂದ ನಮ್ಮ ಬಾಡಿ ಹೀಟ್ ಕಡಿಮೆ ಆಗುತ್ತೆ, ಬ್ಲಸ್ ಜೊತೆಗೆ ನೋಡೋಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ಲ. ಹಾಗಾಗಿ ಇದನ್ನು ಆಷಾಢ ಮಾಸದಲ್ಲಿ ಒಂದು ಸಾರಿ ಎರಡು ಸಾರಿ ಆದರೂ ಹಚ್ಕೋತಾರೆ. ಇದರದ್ದು ಇನ್ನೊಂದು ರೀಸನ್ ಏನಪ್ಪ, ಈಗೆ ಹಚ್ಕೋಬೇಕು ಯಾಕೆ ಆಷಾಢ, ಇನ್ನೊಂದು ದಿನ ಹಚ್ಕೋಬೋದಲ್ಲ ಆಷಾಢ ಮಾಸದಲ್ಲೇ ಯಾಕೆ ಒಂದು ಸಾರಿ ಆದರೂ ಹಚ್ಕೋಬೇಕಂತಾರೆ, ಅದಕ್ಕೂ ಒಂದು ರೀಸನ್ ಇದೆ. ಅದು ಏನಂದರೆ, ತ್ರೇತಾಯುಗದಲ್ಲಿ ರಾಮಾಯಣ ನಡೆದದ್ದು ನಿಮಗೆಲ್ಲ ಗೊತ್ತೇ ಇದೆ. ಬಟ್ ರಾಮಾಯಣ ನಡೆದದ್ದಂದರೆ ಈಗ ರಾವಣ ಬಂದು ಸೀತನ ಅಪಹರಿಸ್ಕೊಂಡು ಹೋಗ್ತಾನೆ, ಲಂಕಾದಲ್ಲಿ ಇಡ್ತಾನೆ. ಲಂಕಾದಲ್ಲಿ ಎಲ್ಲಿಟ್ಟಿರ್ತಾನೆ, ಅಶೋಕವನದಲ್ಲಿ ಇಟ್ಟಿರ್ತಾನೆ. ಅಶೋಕವನದಲ್ಳಿ ಒಬ್ಳೆ ಇರ್ತಾಳೆ, ಅವಾಗವಾಗ ರಾವಣ ಬಂದು ಆಕೆಗೆ ಹಿಂಸೆ ಕೊಡ್ತಾ ಇರ್ತಾನೆ, ಅಂದರೆ ಆಕೆ ಮಾತಿನಿಂದ ಹಿಂಸೆ ಕೊಡ್ತಾ ಇರ್ತಾನೆ. ಆಕೆಗೆ ಅವಾಗ ಭಾಳ ನೋವಾಗೋದು, ಕಷ್ಟ ಆಗೋದು, ಏನಪ್ಪ ಹಿಂಗಾಯ್ತಲ್ಲ ಅಂತೇಳಿ ಬಹಳ ನೋವಾಗ್ತಾ ಇರುತ್ತೆ, ಭಾಳ ಕಷ್ಟ ಅನಿಸ್ತಾ ಇರುತ್ತೆ. ಅವಾಗ ಅವಳು ಎಲ್ಲಿ ಅಶೋಕವನದಲ್ಲಿ ಇರ್ತಾಳ, ಅಲ್ಲೇ ಪಕ್ಕದಲ್ಲೇ ಒಂದು ಗಿಡ ಇರುತ್ತೆ, ಆ ಗಿಡದ ಹತ್ರ ತನ್ನ ಕಷ್ಟ ತನ್ನ ನೋವು ಎಲ್ಲ ಹೇಳ್ಕೊತಾ ಇರ್ತಾಳೆ. ಹೇಳ್ಕೊಂಡ ಮೇಲೆ ಅವಳು ಸ್ವಲ್ಪ ಸಮಾಧಾನ ಆಗ್ತಾ ಇರುತ್ತೆ. ಹೀಗೆ ಕೆಲವು ದಿನ ನಡೆದ್ಮೇಲೆ ಮುಂದಿಂದು ನಿಮಗೆ ಗೊತ್ತೇ ಇದೆ, ಹನುಮಂತ ಬರ್ತಾನೆ, ರಾಮ ಬರ್ತಾನೆ, ಯುದ್ಧ ಆಗುತ್ತೆ. ಯುದ್ಧದಲ್ಲಿ ಗೆದ್ದು ಸೀತನ ಅತನ ರಾಜ್ಯಕ್ಕೆ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಕರ್ಕೊಂಡು ಹೋಗ್ಬೇಕಾದ ಸಮಯದಲ್ಲಿ ಅವಾಗ ಸೀತಾ ಹೇಳ್ತಾಳೆ ರಾಮನಿಗೆ, ನಾನು ಅಶೋಕವನದಲ್ಲಿ ಇದ್ನೆಲ್ಲ, ಅಲ್ಲಿ ನನ್ನ ಜೊತೆಗೆ ಒಂದು ಗಿಡ ಇತ್ತು, ನನ್ನ ಕಷ್ಟ ನನ್ನ ನೋವು ನನ್ನ ಟೆನ್ಷನ್ಸ್ ಏನಿದ್ದರೂ ಆ ಗಿಡದ ಕೆಳಗೆ ಆ ಗಿಡದ ಜೊತೆ ಮಾತಾಡ್ತಾ ಇದ್ದೆ, ಹೇಳ್ತಾ ಇದ್ದೆ, ಅವಾಗ ನನಗೆ ಸ್ವಲ್ಪ ಸಮಾಧಾನ ಆಗ್ತಾ ಇತ್ತು, ಆ ಗಿಡ ನಿಮಗೆ ತೋರಿಸ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡು ಹೋಗಿ ಆ ಗಿಡನ ತೋರಿಸ್ತಾರೆ, ಅದೇ ಗಿಡ ಈ ಮೆಹಂದಿ ಗಿಡ ಆಗಿರುತ್ತೆ.
ಮೆಹಂದಿ ವೃಕ್ಷನೇ ಅಲ್ಲಿರುತ್ತೆ. ಆವಾಗ ರಾಮನಿಗೆ ಕೇಳ್ತಾಳೆ, ರಾಮ ಕೇಳ್ತಾನೆ, ನನ್ನ ಹೆಂಡತಿಗೆ ನೀನು ಇಷ್ಟು ನಿನ್ನಿಂದ ಅವಳು ಸಮಾಧಾನ ಆಗಿದೆ, ನಿನ್ಗೆ ಏನಾದರೂ ಬೇಕಿದ್ರೆ ಕೇಳು ಅಂದಾಗ ಅವಾಗ ಮೆಹಂದಿ ಹೇಳುತ್ತೆ, ಅವಾಗ ಆಷಾಢ ಮಾಸನೂ ಇರುತ್ತೆ ನನಗೆ, ಅವಾಗ ಹೇಳುತ್ತೆ ನಾನು ನನ್ನಿಂದ ಹೇಗೆ ಸೀತಾಗೆ ಸಮಾಧಾನ ಆಯಿತು, ಮುಂದೆ ಕಲಿಯುಗದಲ್ಲಿ ಸಹಿತ ಕೆಲವರಿಗೆ ಅಟ್ಲೀಸ್ಟ್ ನನ್ನಿಂದ ಕೆಲವು ಸಮಾಧಾನ ಆಗಬೇಕು, ಆಮೇಲೆ ನನ್ನ ನೆನಪು ಕಲಿಯುಗದಲ್ಲಿ ಇರಬೇಕು ಅಂತ ಕೇಳ್ತಾಳೆ. ಅದಕ್ಕಾಗಿ ರಾಮ ಹೇಳ್ತಾನೆ, ಅವಾಗ ಆಷಾಢ ಮಾಸ ಇರೋದ್ರಿಂದ ಆಷಾಢ ಮಾಸದಲ್ಲಿ ಒಮ್ಮೆ ಆದರೂ ಮೆಹಂದಿನ ಹಚ್ಕೊಳ್ಳೋದ್ರಿಂದ ಟೆನ್ಷನ್ಸ್ ಕಡಿಮೆ ಆಗುತ್ತೆ, ಸಮಾಧಾನ ಆಗುತ್ತೆ. ಬೇಕಾದ್ರೆ ನೀವು ಪರೀಕ್ಷೆ ಮಾಡಿ ನೋಡಿ, ಮೆಹಂದಿ ಎಲ್ಲ ಹಾಕ್ಕೊಂಡ್ಮೇಲೆ ತೊಳ್ಕೊತೀರಲ್ಲ, ನೋಡಿದಾಗ ಏನೋ ಮನಸ್ಸಿಗೆ ಒಂಥರ ಖುಷಿ ಅನಿಸುತ್ತೆ, ಸಮಾಧಾನ ಅನಿಸುತ್ತೆ, ಆಮೇಲೆ ನಮ್ಮ ಟೆನ್ಷನ್ಸು ಕಡಿಮೆ ಆಗುತ್ತೆ. ಈಗ ನೋಡಿ, ನೀವು ಮದುವೆ ಮಾಡ್ತಾ ಇರ್ತೀವಿ ಅಥವಾ ದೊಡ್ಡವಳಾದ ಫಂಕ್ಷನ್ ಮಾಡ್ತಾ ಇರ್ತೀವಿ, ಶ್ರೀಮಂತದ ಫಂಕ್ಷನ್ ಮಾಡ್ತಾ ಇರ್ತೀವಿ, ಅವಾಗ ಮೆಹಂದಿ ಫಂಕ್ಷನ್ ಅಂತಲೇ ಒಂದು ಮಾಡ್ತೀವಿ. ಈಗ ನಾವು ಫಂಕ್ಷನ್ ಅಂತ ಮಾಡ್ತಾಯಿದ್ದೀವಿ, ಅವಾಗೆಲ್ಲ ಮೆಹಂದಿ ಶಾಸ್ತ್ರ ಅಂತೇಳಿ ಮುಂಚೆಯಿಂದನೂ ಈ ಮೆಹಂದಿ ಶಾಸ್ತ್ರನ ಎಲೆಗಳು ತಂದು ರುಬ್ಬಿ ಒಂದಿನ ಹಚ್ಕೋತಾ ಇದ್ರು. ಅಂದರೆ ಈಗ ನೋಡಿ, ಒಂದು ಮದುವೆ ಮಾಡ್ತೀವಿ ಅಂದರೆ ಎಷ್ಟು ಕೆಲಸ ಇರುತ್ತೆ, ಎಷ್ಟು ಟೆನ್ಷನ್ಸ್ ಇರುತ್ತೆ. ಇದನ್ನು ಹಚ್ಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗಾದರೂ ಅವರಿಗೆ ಟೆನ್ಷನ್ಸ್ ಕಡಿಮೆ ಆಗಲಿ, ರಿಲೀಫ್ ಆಗಲಿ, ಅವ್ರಿಗೆ ಸಮಾಧಾನ ಆಗಲಿ, ನೋಡೋದಕ್ಕೆ ಚೆಂದ ಕಾಣಲಿ ಅಂತೇಳಿ ಅದ್ರ ಮಾಡಿರೋಂಥ ಹಿಂದಿನ ಉದ್ದೇಶ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈಗ ಆಷಾಢ ಮಾಸದಲ್ಲೇ ನಾವು ಯಾಕೆ ಹಚ್ಕೋಬೇಕಂತ. ಹಾಗಾಗಿ ನೀವು ಸಹಿತ ಒಂದು ಸಾರಿ ಆದರೂ ಆಷಾಢ ಮಾಸದಲ್ಲಿ ಈ ರೀತಿ ಮೆಹಂದಿ ಹಚ್ಕೊಳ್ಳಿ. ನಿಮ್ಮ ನಿಮ್ಗೆ ಜಾಸ್ತಿ ಸಿಕ್ಕಿತ್ತಂದರೆ ಅಕ್ಕಪಕ್ಕದವ್ರಿಗೆ ಸಹಿತ ಕೊಟ್ಟು ಹಚ್ಕೊಂಡ್ರು ಇನ್ನೂ ಚೆನ್ನಾಗಿ. ಹಾಗಾಗಿ ನಾನು ಮಾಡಿದ್ಮೇಲೆ ಒಂದು 4-5 ಜನಕ್ಕಾದರೂ ಕೊಡ್ತೀನಿ, ನೀವು ಹಚ್ಕೊಳ್ಳಿ ಅಂತ. ಪ್ರತಿಯೊಬ್ಬರಿಗೂ ಈ ರೀಸನ್ ಹೇಳೋದಕ್ಕಿಂತ ಒಂದು ವಿಡಿಯೋ ಮಾಡಿಬಿಡೋದು ಅಂತೇಳಿ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆ ನಾಲ್ಕು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮಗೆ ಕಲ್ತೀನಿ. ಅಲ್ಲಿವರೆಗೂ ಬಾಯ್, ನಮಸ್ಕಾರ, ಥ್ಯಾಂಕ್ ಯು.